ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಯಶೋಧರೆ ಎನ್ನುವಂತಹ ಪಾಠದಲ್ಲಿ ಆ ವಿಷಯ ವಿಸ್ತರಣೆಯನ್ನು ಸ್ವಲ್ಪ ಭಾಗವನ್ನು ತಿಳಿದುಕೊಂಡೆವು. ಹಿಂದಿನ ತರಗತಿಯಲ್ಲಿ ಯಶೋಧರೆ ಪಾಠದ ಇನ್ನೂ ಕೆಲವು ಪ್ಯಾರಾಗ್ರಾಫ್ನ ವಿಷಯ ವಿಸ್ತರಣೆಯನ್ನು ಗಮನಿಸುವ. ಯಶೋಧರೆಯು ಏನು, ಅವಳಿಗೊಂದು ಕನಸು ಬಿದ್ದಿತ್ತು. ಏನಂದರೆ ಆ ಸಿದ್ಧಾರ್ಥನು ಅರಮನೆಯನ್ನು ಬಿಟ್ಟು ಹೋಗುವಾಗಲೂ ಅವಳಿಗೆ ಒಂದು ಕನಸು ಬಿದ್ದಿತ್ತು. ಅದೇ ರೀತಿಯ ಕನಸು ಈಗಲೂ ಸಹ ಬಿದ್ದ ನಂತರ ಅವಳಿಗೆ ಏನಾಗ್ತದೆ, ಇನ್ನು ಯಾವ ಕನಸಿನ ಮೊಸಳೆಯು ಬಂದು ನನ್ನನ್ನು ಕಾಡುವುದು ಎನ್ನುವಂತಹ ದೃಷ್ಟಿಯಿಂದ ಅವಳು ಇನ್ನೇನು ಕೆಟ್ಟ ಒಂದು ಘಟನೆ ನಡೆಯುತ್ತದೆ ಎನ್ನುವಂತಹದ್ದು ಅವಳಿಗೆ ಮನಸ್ಸಿಗೆ ಉಂಟಾಗ್ತದೆ. ಅದೇ ರೀತಿ ರಾಹುಲನು ಏನು ಮಾಡ್ತಾನೆ, ಅಲ್ಲಿಂದ ಅವನು ತಾನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ಒಂದು ಸಂದರ್ಭ, ಆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಿಂದ ಆ ಒಂದು ಆಶ್ರಮದಿಂದ ಅವನೇನು ಮಾಡ್ತಾನೆ, ವಾಪಸ್ ಬರ್ತಾನೆ. ಆ ಒಂದು ವಿದ್ಯಾ ದೇಗುಲದಿಂದ ಅವನು ಬರ್ತಾನೆ, ಬಂದು ಹೇಳ್ತಾನೆ, ನಾನು ಅಪ್ಪಾಜಿಯನ್ನು, ನೀವಾದರೂ ಅಪ್ಪಾಜಿಯನ್ನು ಕಂಡಿದ್ದೀರಿ, ನಾನು ಅಪ್ಪಾಜಿಯನ್ನು ಕಂಡಿಲ್ಲ, ಆದ್ದರಿಂದ ನಾನು ಅಪ್ಪಾಜಿಯನ್ನು ಹುಡುಕಿಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ನಾನು ರಾಜನಲ್ಲಿ ಅಂದರೆ ತನ್ನ ಅಜ್ಜನಲ್ಲಿ ಏನು ಮಾಡಿದ್ದೇನೆ ಕೇಳಿದ್ದೇನೆ, ಅವರು ಆಯಿತು ಹೇಳಿದ್ದಾರೆ ಅಂಥೇಳಿ. ಆಗ ಯಶೋಧರೆಗೆ ಅವನನ್ನು ಕಳಿಸಲಿಕ್ಕೆ ಮನಸ್ಸಿರುವುದಿಲ್ಲ. ಅವನು ರಾಹುಲನ್ನು ಇಲ್ಲೇ ಇರಲಿ, ನಾನು ಹೋಗ್ತೇನೆ ಕಾಡಿಗೆ, ಸಿದ್ಧಾರ್ಥನನ್ನು ಕರೆದುಕೊಂಡು ಬರ್ತೇನೆ ಅಂಥೇಳಿ. ಆಗ ರಾಜ ಹೇಳ್ತಾನೆ, ಸನ್ಯಾಸಿ ಆದವನನ್ನು ನೋಡುವುದು ಪತ್ನಿಯ ಒಂದು ಧರ್ಮವಲ್ಲ, ಅದು ಸಂಪ್ರದಾಯಕ್ಕೆ ವಿರೋಧವಾದುದು ಅಂಥೇಳಿ ಅವನು ಹೇಳ್ತಾನೆ. ಆದರೆ ಯಶೋಧರೆ ಹೇಳ್ತಾಳೆ, ಹಿಂದಿನ ಕಾಲದಲ್ಲಿ ಗಾರ್ಗಿ ಎನ್ನುವಂತಹ ಒಬ್ಳು ಏನು ಮಾಡಿದ್ದಾಳೆ, ಆ ವೇದ ಕಾಲದ ಒಂದು ಕಾಲದಲ್ಲಿ ಏನು ಮಾಡಿ ಗಾರ್ಗಿಯು ಸಹ ಸನ್ಯಾಸತ್ವಕ್ಕೆ ತನ್ನ ಪತಿಯೊಡನೆ ಹೋಗಿದ್ದಾಳೆ, ಆದ್ರಿಂದಾಗಿ ನಾನು ಸಹ ಹೋಗ್ತೇನೆ ಅಂಥೇಳಿ. ಅದಕ್ಕೆ ನೀನೀಗ ಸನ್ಯಾಸಿಯ ಜೊತೆಗೆ ಅವನನ್ನು ನೋಡುವುದು ಏನು ಸಂಪ್ರದಾಯ ವಿರೋಧವಾದುದು, ಅದರಿಂದಾಗಿ ಸನ್ಯಾಸಿಯಾಗುವವರು ಪತಿಯೊಡನೆ ಹೋಗುವುದಕ್ಕೆ ಸನ್ಯಾಸತ್ವ ಅಂತ ಹೇಳಿ ಹೇಳ್ತಾರಾ ಅಂಥೇಳಿ ಅವನು ಕೇಳ್ತಾನೆ ರಾಜ. ಆಗ ಅವಳು ಹೇಳ್ತಾಳೆ, ನನ್ನ ಬುದ್ಧಿಗೆ ಮಂಕು ಬಡಿದಿದೆ, ನಾನು ಈ ರೀತಿ ಹೇಳ್ತಾ ಇದ್ದೇನಲ್ಲ, ನನ್ನ ಬುದ್ಧಿಗೆ ಏನಾಗಿದೆ ನನಗೆ ಅಂಥೇಳಿ ಆಮೇಲೆ ಆಲೋಚನೆ ಮಾಡ್ತಾಳೆ. ನನಗೆ ಕವಿದಿರುವ ಮಂಕನ್ನು ನೆನೆಯೇ ನನಗೆ ನಗೆ ಬರುತ್ತಲಿದೆ. ಯಶೋಧರೆ ಹೇಳ್ತಾಳೆ, ಆ ಒಂದು ಅವಳು ಸಹ ತಾನು ಪತಿಯೊಡನೆ ಹೋಗ್ತೇನೆ ಸನ್ಯಾಸತ್ವಕ್ಕೆ, ತಾನು ಸಹ ಸನ್ಯಾಸತ್ವವನ್ನು ಸ್ವೀಕರಿಸ್ತೇನೆ ಅಂತೇಳಿ ಹೇಳುವಾಗ ಈ ಪತಿಯೆಡೆಗೆ ಸಾರುವುದಕ್ಕೆ, ಪತಿಯೆಡೆಗೆ ಹೋಗಿ ಸನ್ಯಾಸತ್ವವನ್ನು ಸ್ವೀಕರಿಸುವುದಕ್ಕೆ ಅದು ಸನ್ಯಾಸ ಅಂತ ಹೇಳಿ ಹೇಳ್ತಾರ, ಪತಿಯೊಡನೆ ಇರುವುದಕ್ಕೆ ಸನ್ಯಾಸ ಅಂತ ಹೇಳಿ ಯಾರಾದರೂ ಹೇಳ್ತಾರಾ ಅಂಥೇಳಿ ರಾಜ ಹೇಳುವಾಗ ಯಶೋಧರೆ ಹೇಳ್ತಾಳೆ, ನನಗೆ ಕವಿದಿರುವ ಮಂಕನ್ನು ನೆನೆ ನನಗೆ ಏನು ಬುದ್ಧಿಗೆ ಮಂಕು ಬಡಿದಿದೆ, ಏನಾಗಿದೆ ನನಗೆ ಅಂಥೇಳಿ ಅವಳೇ ಆಲೋಚನೆ ಮಾಡ್ತಾಳೆ. ನನಗೆ ಒಂದು ಕಡೆಯಿಂದ ಅಳು ಬರ್ತಾ ಉಂಟು, ಒಂದು ಕಡೆಯಿಂದ ನಗು ಬರ್ತಾ ಉಂಟು, ಇನ್ನು ಏನ ಮಾಡುವುದೋ ತೋರದು, ಎಂತು ನಡೆಯಲಿ ನೀವೇ ಅಪ್ಪಣೆ ಮಾಡಿ ಅದರಂತೆ ನಡೆಯುವೆನು. ಏನು ಮಾಡುದು, ನನಗೆ ಏನು ಮಾಡಬೇಕು ಅಂಥೇಳಿ ತೋಚುತ್ತಾ ಇಲ್ಲ, ಯಾವ ರೀತಿ ಏನು ಮಾಡುದು ಅಂಥೇಳಿ ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಎಂತು ನಡೆಯಲಿ ನೀವೇ ಅಪ್ಪಣೆ ಮಾಡಿ ಅದರಂತೆ ನಡೆಯುವ, ನೀವು ಏನು ದಾರಿ ತೋರಿಸ್ತೀರಾ ಅದರ ಹಾಗೆ ನಾನು ನಡೀತೇನೆ ಅಂಥೇಳಿ ರಾಜನಿಗೆ ಹೇಳ್ತಾಳೆ. ರಾಜ ಕುವರನಿಗೆ ಹೇಳಿ ಕಳುಹಿಸುವ, ಅವನಿಷ್ಟವನ್ನು ತಿಳಿದು ಅದರಂತೆ ನಡೆಯುವ. ಕುವರ ಅಂದರೆ ಮಗನಿಗೆ ಹೇಳಿ ಕಳಿಸುವ ನಾವು, ಆನಂತರ ಅವನ ಇಚ್ಛೆ ಏನು, ಅವನ ಒಂದು ಆಸೆ ಏನು, ಅದರ ಹಾಗೆ ನಾವು ನಡೆಯುವ ಅಂಥೇಳಿ ರಾಜ ಹೇಳ್ತಾನೆ. ಯಶೋಧರೆ, ಆಗಬಹುದು, ಇಂದೇ ಬೇಹನು ಕಳುಹಿ. ಕಳುಹುವೇನು, ಯಾರಲ್ಲಿ ರಾಜ ಹೇಳ್ತಾನೆ. ಬೇಹನು ಅಂದರೆ ಆ ಸೇವಕರನ್ನು, ಇಂದೇ ಒಂದು ಸೇವಕರನ್ನು ಕಳುಹಿಸಿ ಅಂಥೇಳಿ ಹೇಳ್ತಾನೆ. ಆಗ ಅವನು ಕರೀತಾನೆ, ಯಾರಿದ್ದೀರಿ ಅಂಥೇಳಿ ಆಜ್ಞೆಯನ್ನು ಮಾಡ್ತಾನೆ. ಬೇಹುಗಾರಿಕೆ ಅಂದರೆ ಗುಪ್ತಚಾರರಿಗೆ ನಾವು ಬೇಹುಗಾರರು ಅಂತ ಹೇಳಿ ಕರೆಯುವಂಥದ್ದು. ಆಗ ಗುಪ್ತಚಾರರಂದರೆ ಅಲ್ಲಲ್ಲಿ ಏನು ಬೇರೆ ರಾಜರುಗಳು ಏನು ಮಾಡ್ತಾ ಇದ್ದಾರೆ, ಅಥವಾ ಬೇರೆ ರಾಜ್ಯದಲ್ಲಿ ಏನು ಕೆಲಸ ನಡೀತಾ ಉಂಟು, ಯಾರಾದರೂ ಶತ್ರು ಸೈನಿಕರು ಏನು ಮಾಡ್ತಿದ್ದಾರೆ, ದಾಳಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಇಂತಹದ್ದನ್ನು ತಿಳ್ಕೊಳ್ಳಿಕ್ಕೆ ನಾವು ರಾಜರು ಏನು ಮಾಡ್ತಿದ್ರು, ಒಂದೊಂದು ಕಡೆ ಬೇಹುಗಾರರನ್ನಂದರೆ ಗುಪ್ತಾಚಾರರನ್ನು ಕಳಿಸ್ತಾ ಇದ್ರು. ಅದೇ ರೀತಿ ಒಬ್ಬನನ್ನು
ಕರೆಸ್ತಾನೆ. ಬೇಹು ಬೇಹುಗಾರನ್ನು ಕರೆಸ್ತಾನೆ. ಯಾರಿದ್ದೀರಲ್ಲಿ ಅಂಥೇಳಿ. ರಾಹುಲ, ತಾತ ಅಣ್ಣನ ನೋಡಿ ಯಾರನ್ನೋ ಕಳುಹೀರಾ? ನಾ ಹೋಗಿ ಬರುವೆ, ನನ್ನನ್ನು ಕಳುಹಿ. ಯಾರನ್ನೋ ಯಾಕೆ ಕಳಿಸ್ತೀರಿ? ನನ್ನನ್ನು ಕಳುಹಿಸಿ ಅಂಥೇಳಿ ರಾಹುಲ ಹೇಳ್ತಾನೆ. ಯಶೋಧರೆ, ಅಣ್ಣಯ್ಯ ಮೊದಲು ಬೇಹೀನ ಜನರು ಹೋಗಿ ಅವರಿಚ್ಛೆಯನ್ನು ತಿಳಿದು ಬರಲಿ. ನೀನು ಸುಮ್ಮನೆ ಯಾಕೆ ಹೋಗ್ತೀಯ? ತಂದೆಯನ್ನು ಯಾವ ಒಂದು ತಂದೆಯು ಏನು ಮಾಡ್ತಿದ್ದಾರೆ, ಈಗ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ. ಆದ್ದರಿಂದಾಗಿ ಅವರಿಗೆ ಬರಲಿಕ್ಕೆ ಇಚ್ಛೆ ಉಂಟಾ ಇಲ್ವಾ ಎಂಬುದನ್ನು ಮೊದಲು ಯಾರು ತಿಳಿದುಕೊಂಡು ಬರಲಿ ಅಂತ ಹೇಳಿ ಹೇಳ್ತಾರೆ. ಬೇಹುಗಾರರು ಅಂದರೆ ಆ ಗುಪ್ತಾಚಾರರು ಮೊದಲು ತಿಳಿದುಕೊಂಡು ಬರಲಿ, ಆನಂತರ ನೀನು ಹೋಗು. ಅವರಿಗೆ ಬರಲಿಕ್ಕೆ ಇಚ್ಛೆ ಇದ್ದರೆ ಆಮೇಲೆ ನಿನ್ನನ್ನು ಕಳಿಸ್ತೇನೆ ಅಂಥೇಳಿ ಯಶೋಧರೆ ಹೇಳ್ತಾಳೆ. ರಾಹುಲ, ಮತ್ತೆ ಹೋಗುವುದಂತೆ? ಮತ್ತೆ ನಾನುಲ್ಲೇ, ನಾನೀಗಲೇ ಹೋಗಬೇಕು. ನಿಮಗೇನು ಅಣ್ಣನನ್ನು ನೋಡಿರಿ, ನೋಡಬೇಕೆಂದಾಸೆ ಅಷ್ಟು ಬಲವಾಗಿಲ್ಲ. ನಾನವರ ನೋಡಿಲ್ಲ, ಇನ್ನೆಷ್ಟು ದಿನಕ್ಕೆ ನೋಡುವುದು ಅಮ್ಮಾಜಿ ಅಂಥೇಳಿ ಹೇಳ್ತಾನೆ. ಮತ್ತೆ ಹೋಗುವುದಂತೆ, ಅವನಿಗೆ ಸಿಟ್ಟು ಬರ್ತದೆ. ನಾನೇ ಹೋಗ್ತೇನೆ ಮತ್ತೆ ಹೋಗುವುದಂತೆ, ಮತ್ತೆ ನಾನದಕ್ಕೆ ಒಪ್ಪುವುದಿಲ್ಲ, ನಾನೀಗಲೇ ಹೋಗಬೇಕು ನಾನು ಅಂಥೇಳಿ ಅವನು ಹೇಳ್ತಾನೆ. ಸಿಟ್ಟಿನಿಂದ ಹೇಳ್ತಾನೆ, ಅಣ್ಣನನ್ನು ನಿಮಗೇನು, ನೀವು ಅಪ್ಪನನ್ನು ನೋಡಿದಿರಿ, ಆದರೆ ನಾನು ಚಿಕ್ಕಂದಿನಿಂದಲೇ ಅಪ್ಪನನ್ನು ನೋಡಲಿಲ್ಲ. ನೋಡಬೇಕೆಂದಾಸೆ ನನಗೆ ಬಹಳ ಇದೆ, ಆದರೆ ನಿಮಗೆ ನೋಡಬೇಕೆಂಬ ಆಸೆಯೂ ಅಷ್ಟು ಜೋರ ಬಲವಾಗಿಲ್ಲ, ಅಂದರೆ ಅಷ್ಟು ಆಸೆಯೂ ಇಲ್ಲ. ನಾನು ಚಿಕ್ಕಂದಿನಿಂದ ಸಹ ನಾನು ಅಪ್ಪನನ್ನು ನೋಡಲಿಲ್ಲ, ಆದ್ದರಿಂದಾಗಿ ನಾನು ಇನ್ನು ಯಾವಾಗ ನೋಡೋದು, ನಾನು ಇನ್ನೆಷ್ಟು ದಿನಕ್ಕೆ ನೋಡೋದು, ನಾನು ಯಾವಾಗ ನೋಡೋದು ಅಂಥೇಳಿ ಅವನು ಸಿಟ್ಟಿನಲ್ಲಿ ಹೇಳ್ತಾನೆ. ಅಮ್ಮಾಜಿ ನಿನಗೆ ಭಯಬೇಡಮ್ಮ, ನಾನು ನಾ ಮರಳಿ ಬಹಿನಮ್ಮ, ನಿಜವಾಗಿಯೂ ಬಹಿನು, ಅಲ್ಲಿಯೇ ನಿಲೆನಮ್ಮ, ನನ್ನ ಕಳುಹಿಸಮ್ಮ, ಅವರ ನಾ ಕರೆ ತರುವೆನು. ತಾತ ನನ್ನನ್ನು ಕಳುಹಿ, ನಾ ಮರಳಿ ಬರುವೆನು. ಅಣ್ಣನನ್ನು ನೋಡಬೇಕೆಂದು, ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆ ಇದೆ. ಅವನು ಹೇಳ್ತಾನೆ, ಏನು ಅಮ್ಮ, ಅಮ್ಮಾಜಿ ನಾನು ನಿಮಗೆ ಭಯಬೇಡಮ್ಮ, ನಾನು ಹೋಗಿ ವಾಪಸ್ ಬರ್ತೇನಮ್ಮ, ಅಲ್ಲಿಯೇ ನಿಲ್ಲುವುದಿಲ್ಲಮ್ಮ ಅಂಥೇಳಿ ಹೇಳ್ತಾನೆ. ನನ್ನ ಕಳುಹಿಸಮ್ಮ, ನನ್ನ ಕಳುಹಿಸಲಿಕ್ಕೆ ನೀನು ಹೆದರಬೇಡಮ್ಮ ಅಂಥೇಳಿ. ಅವರ ನಾ ಕರೆ ತರುವೆನು. ತಾತ ನನ್ನನ್ನು ಕಳುಹಿ, ನಾ ಮರಳಿ ಬರುವೆನು. ತಾತ ನನ್ನನ್ನು ಕಳುಹಿಸಿ, ನಾನು ವಾಪಸ್ ಬರ್ತೇನೆ, ನಾನು ಮರಳಿ ಬಂದೇ ಬರ್ತೇನೆ ಅಂಥೇಳಿ. ಅಣ್ಣನನ್ನು ನೋಡಬೇಕೆಂದು, ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹು ಆಸೆ ಇದೆ. ನಾನು ಅಪ್ಪನನ್ನು ನೋಡಬೇಕು ಅಂಥೇಳಿ ನನಗೆ ಬಹಳ, ಅವರೊಡನಿದ್ದು ಅವರಲ್ಲಿ ಮಾತಾಡಿ ಅವರನ್ನು ವಾಪಸ್ ಕರೆದುಕೊಂಡು ಬರಬೇಕು ಅಂಥೇಳಿ ನನಗೆ ಬಹಳ ಆಸೆ ಇದೆ. ಆದ್ದರಿಂದಾಗಿ ದಯವಿಟ್ಟು ನನ್ನನ್ನು ಕಳುಹಿಸಿ ಅಂಥೇಳಿ ಹೇಳ್ತಾನೆ. ರಾಜ, ಇರಲಿ ಸುಮ್ಮನೀರಣ್ಣ. ಯಶೋಧರೆ, ಕನಸು ನಿಜವಾಯಿತು. ಹೌದು, ನನಗೆ ನಾನು ಕಂಡ ಕನಸು, ಅವಳಿಗೆ ಕೆಟ್ಟ ಕನಸು ಬಿದ್ದಿತ್ತು. ಅಂತಹ ಕನಸೇ ಯಾವಾಗ ಬಿದ್ದಿತ್ತಂದರೆ ಸಿದ್ಧಾರ್ಥನು ಅರಮನೆಯನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿಯೂ ಸಹ ಅವಳಿಗೆ ಅಂತಹ ಒಂದು ಕನಸು ಬಿದ್ದಿತ್ತು. ಈಗ ಪುನಃ ಅಂತಹ ಕನಸೇ ಬಿದ್ದಿತ್ತು, ಆದ್ದರಿಂದಾಗಿ ನನ್ನ ಕನಸು ನಿಜವಾಯಿತು ಅಂಥೇಳಿ ಆಲೋಚನೆ ಮಾಡ್ತಾಳೆ. ಯಾವುದು ಕೆಟ್ಟ ಕನಸು ಬಂತು, ಆಗಲೇ ಏನೋ ಒಂದು ಘಟನೆ ನಡೀತದೆ ಅಂಥೇಳಿ ನನಗೆ ಆ ಮನಸ್ಸಿನಲ್ಲಿತ್ತು. ಅದೇ ರೀತಿ ಒಂದು ಘಟನೆ ಆಗ್ತಾ ಇದೆ, ನನ್ನ ಕನಸು ನಿಜವಾಯಿತು ಅಂಥೇಳಿ ಹೇಳ್ತಾಳೆ ಯಶೋಧರೆ. ಕನಸಿನಲ್ಲಿ ಕಂಡ ಹುಲಿ ನಿಜದೊಳೆ ದುರಿಗೆ ಬಂದು, ಕೊಡು ನಿನ್ನ ಜೀವವನು ಎಂದು ಕೇಳುತ್ತಲಿಹುದು. ಆ ಕನಸಿನಲ್ಲಿ ಅವಳಿಗೆ ಯಾರು ಕಂಡಿದ್ದಾರೆ, ಹುಲಿ ಕಂಡಿದೆ. ಆದ್ದರಿಂದಾಗಿ ಆ ಕನಸಿನಲ್ಲಿ ಕಂಡ ಹುಲಿ ನಿಜದಲ್ಲಿ ಏನಾಗಿದೆ, ಎದುರಿಗೆ ಬಂದು ಕೊಡು ನಿನ್ನ ಜೀವವನು. ನಿನ್ನ ಜೀವ ಅಂದರೆ, ಜೀವ ಅಂದ್ರೇನು, ಅವಳಿಗೆ ಯಾರು ಮಗನೇ ಜೀವ. ಮಗ ಅಂದರೆ ತುಂಬ ಎಲ್ಲ ತಾಯಿಯಂದರಿಗೆ ಏನು ತಮ್ಮ ಮಕ್ಕಳಂದರೆ ತುಂಬ ಪ್ರೀತಿ. ಅದೇ ರೀತಿ ಏನು ಯಶೋಧರೆಯೂ ಸಹ ರಾಹುಲ ಅಂದರೆ ಬಹಳ ಪ್ರೀತಿ. ಆದ್ದರಿಂದಾಗಿ ಅವನು ತನ್ನನ್ನು ಬಿಟ್ಟು ಹೋದರೆ ಜೀವವೇ ಹೋದ ಹಾಗೆ, ಅದೇ ರೀತಿ ಆ ಹುಲಿ ಕನಸಿನಲ್ಲಿ ಬಂತು. ಕನಸಿನಲ್ಲಿ ಬಂದು ನೀನು ಕೊಡು ನಿನ್ನ ಜೀವವನು ಅಂಥೇಳಿ ಕೇಳ್ತಾ ಇದ್ದ ಹಾಗೆ ಅವಳಿಗೆ ಎಣಿಸ್ತಾ ಇತ್ತು. ಕೊಡು ನಿನ್ನ ಜೀವವನು ಎಂದು ಕೇಳುತ್ತಲಿಹುದು. ನಿನ್ನನೀಗ ತಿಂದು ಹಾಕ್ತೇನೆ, ನಿನ್ನ ಜೀವವನ್ನು ಕೊಡು ಅಂಥೇಳಿ ಕನಸಿನಲ್ಲಿ ಬಂದು ಅದೇ ರೀತಿ ಆಯಿತು. ನನ್ನ ಜೀವವೇ ಈಗ ಅವನು ಬಿಟ್ಟು ಹೋದರೆ ಕಾಡಿಗೆ, ಈಗ ಮಗನೂ ಸಹ ನನ್ನನ್ನು ಬಿಟ್ಟು ಹೋದರೆ ಎಲ್ಲ ನಿನ್ನ ಜೀವನವೇ ಹೋದ ಹಾಗೆ ಅಂಥೇಳಿ ಅವಳು ಎಣಿಸಿಕೊಳ್ತಾಳೆ. ರಾಹುಲ, ಅಮ್ಮಾಜಿ ನಾನು ಬರುವೆನೋ ಇಲ್ಲವೋ ಎಂದು ನಿನಗೆ ಭಯ ವಿಹುದಾಗೆ, ನನ್ನ ಜೊತೆಯಲ್ಲಿ ನಮ್ಮ ಅಂಬಿಕೆಯ ಕಳುಹಮ್ಮ, ನಾವಿಬ್ಬರೂ ಹೋಗಿ ಅಣ್ಣನನ್ನು ಕರೆದೇಹಮ್ಮ, ಒಪ್ಪಮ್ಮ ಅಂಥೇಳಿ ಕೇಳ್ತಾನೆ ರಾಹುಲ. ಅಮ್ಮಾಜಿ ನಾನು ಬರ್ತೇನೋ ಇಲ್ವೋ ಅಂಥೇಳಿ ನಿನಗೆ ಭಯವಿದ್ರೆ, ಅನುಮಾನ ಇದ್ದರೆ ನೀನು ಯಾರನ್ನು ಕಳುಹಿಸು, ಸೇವಕಿ
ಸಖಿಯಾದಂತಹ ಒಂದು ಯಾರ ಜೊತೆಯಲ್ಲಿ ನಮ್ಮ ಸೇವಕಿಯಾದ ಅಂಬಿಕೆಯನ್ನು ಕಳುಹಮ್ಮ ಅಂತ ಹೇಳಿ ಕೇಳ್ತಾನೆ. ನಾವಿಬ್ಬರೂ ಹೋಗಿ ಅಣ್ಣನನ್ನು ಕರೆದೇವಮ್ಮ, ಧೈರ್ಯಕ್ಕೋಸ್ಕರ ಅವಳನ್ನು ಸಹ ನನ್ನ ಜೊತೆ, ನಿಮಗೆ ಅಷ್ಟು ಅನುಮಾನ ಇದ್ದರೆ ಅವಳನ್ನು ಸಹ ಕಳುಹಿಸು. ಆಗ ಏನಾಗ್ತದೆ, ನನ್ನ ಜೊತೆ ಯಾರಾದರೂ ಇದ್ದ ಹಾಗೆ ನಿಮಗೆ ಸಹ ಧೈರ್ಯ ಆಗ್ತದೆ, ಅದೇ ರೀತಿ ನಾನು ಬರ್ತೇನೋ ಇಲ್ವೋ ಎನ್ನುವಂತಹ ಅನುಮಾನವಿದ್ದರೆ ಅದು ಸಹ ಇದಾಗ್ತದೆ. ಅದರಿಂದಾಗಿ ಅಮ್ಮಾಜಿ ನೀನು ಆ ಸೇವಕಿಯನ್ನು ಕಳುಹಿಸು ಅಂಥೇಳಿ ಒಪ್ಪಮ್ಮ ಅಂಥೇಳಿ ಕೇಳಿಕೊಳ್ತಾನೆ ರಾಜ. ಅಂಬಿಕೆ ಆಗ ಅಂಬಿಕಾ ಸ್ವಾಮಿ ಅಂಥೇಳಿ ಕೈ ಮುಗಿದು ಕೇಳಿಕೊಳ್ತಾಳೆ. ರಾಜ ಬಾಲನಾಡಿದ ಮಾತ ಕೇಳಿದೆಯಾ, ಏನಂಬೆ ಅಂಥೇಳಿ ರಾಜ ನೀನು ಆ ಹುಡುಗ ರಾಹುಲ ಹೇಳಿದಂತಹ ಮಾತನ್ನು ಕೇಳಿದೆ, ನೀನು ಸಹ ಜೊತೆ ಹೋಗಬೇಕಂತೆ ಕಾಡಿಗೆ, ಅವನ ಅಣ್ಣನನ್ನು ಹುಡುಕಿಕೊಂಡು ಬರಲಿಕ್ಕೆ ಹೋಗಬೇಕಂತೆ, ಒಟ್ಟಿಗೆ ಏನು ಹೇಳ್ತಿ ಅಂಥೇಳಿ, ನಿನ್ನ ಅಭಿಪ್ರಾಯವೇನು ಅಂಥೇಳಿ ರಾಜ ಅಂಬಿಕೆಯಲ್ಲಿ ಹೇಳ್ತಾನೆ. ಅಂಬಿಕಾ ಕೇಳಿದೆ ಅಮ್ಮಾಜಿ, ಭಯಪಡುತ್ತಲಿಹರು ಅಮ್ಮಾಜಿ ಭಯಪಡುತ್ತಲಿಹರು, ತಾವರಿಯದಿ ಅದೇನುಂಟು. ರಾಜ ಅಮ್ಮಾಜಿ ಏನಂಬೆ, ಅಂಬಿಕೆಯ ಜೊತೆಯಲ್ಲಿ ರಾಹುಲನ ಕಳುಹಿಸಲು ಧೈರ್ಯವಾಗಿರಬಹುದು, ಏನ ಹೇಳುವೆ, ನೀನು ಏನು ಹೇಳ್ತಿ, ನಿನ್ನ ಅಭಿಪ್ರಾಯವೇನು ಯಶೋಧರೆ, ಅಂಬಿಕೆಯ ಜೊತೆ ರಾಹುಲನನ್ನು ಕಳುಹಿಸಬಹುದಲ್ಲ ಅಂಥೇಳಿ, ನೀನು ಧೈರ್ಯವಾಗಿ ಅವನು ಹೋಗಿ ಬರ್ಬೋದಲ್ಲ, ನಿನ್ನ ಅಭಿಪ್ರಾಯವೇನು ಅಂಥೇಳಿ ರಾಜ ಯಾರಲ್ಲಿ ಕೇಳ್ತಾನೆ, ರಾಣಿಯಲ್ಲಿ ಅಮ್ಮಾಜಿಯಲ್ಲಿ ಕೇಳ್ತಾನೆ. ಯಶೋಧರೆ ನನಗೆ ಯಾವುದೂ ತೋಚದಿದೆ, ಅವರ ನೋಡುವ ಪುಣ್ಯ ನನ್ನ ಈ ಕಣ್ಗಳಿಗೆ ಇರುವುದೋ ಇಲ್ಲವೋ ನಾನರಿಯೆ, ನನಗೆ ಯಾವುದು ಸಹ ಆಲೋಚನೆ ಅತ್ತಿತ್ತ ಏನು ಡಿಸಿಷನ್ ತಗೊಳ್ಬೇಕು ಅಂತ ಸಹ ನನಗೆ ಗೊತ್ತಾಗ್ತಾ ಇಲ್ಲ, ಅವರ ನೀನು ನೋಡ್ತೇನಾ ಇಲ್ವ ಏನು ಅಂಥೇಳಿ ಸಹ ನನಗೆ ಯಾವುದು ಸಹ ಮುಂದೆ ಏನು ಜೀವನ ಎಂಬುದು ಸಹ ನನಗೆ ಕಾಣ್ತಾ ಇಲ್ಲ. ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರಿಯ ಸಂದೇಹದೊಳಗಿಹುದು. ಬಾಲಕನು ಇಷ್ಟರವರೆಗೆ ತಾನು ತಂದೆಯನ್ನು ನೋಡಲಿಲ್ಲ, ನಾನು ನೋಡಬೇಕು ಅಂಥೇಳಿ ಹೇಳುವಾಗ ನಾನು ಅದಕ್ಕೆ ಅಡ್ಡಿ ಬರುವುದು ಸರಿಯಲ್ಲ ಅಂಥೇಳಿ ಮನಸ್ಸಿನೊಳಗೆ ಸಂದೇಹ ಅಂದರೆ ಮನಸ್ಸಿನೊಳಗೆ ಅವಳಿಗೆ ಸಂದೇಹ ಉಂಟಂದರೆ ಅವನು ಇಷ್ಟರವರೆಗೆ ತಂದೆಯನ್ನು ನೋಡಲಿಲ್ಲ, ದೊಡ್ಡದಾದ ನಂತರ ತಂದೆಯನ್ನು ನೋಡಲೇ ಇಲ್ಲ, ಈಗ 10 ವರ್ಷ ಅವನಿಗೆ 10 ವರ್ಷ ಆದರೂ ಸಹ ಅವನು ತಂದೆಯನ್ನು ನೋಡಲೇ ಇಲ್ಲ, ಈಗ ತಾನು ಅಪ್ಪನನ್ನು ನೋಡ್ತೇನೆ ಅಂತ ಹೇಳಿ ಹೇಳುವಾಗ ನಾನು ಬೇಡ ಹೇಳುವುದು ಸರಿಯೇ ಅಂಥೇಳಿ ಅವಳಿಗೆ ಮನಸ್ಸಿನೊಳಗೆ ಆಗ್ತದೆ. ಕಳುಹುವುದು ಸರಿಯೆಂದು ನಿಮಗೆ ತೋರಿದರೆ ಕಳುಹಿರಿ, ನಿಮಗೆ ಹೇಗೆ ನೀವೇ ಡಿಸಿಷನ್ ತಗೊಳ್ಳಿ, ಏನು ಅವನನ್ನು ಕಳಿಸಬೇಕು, ಅಪ್ಪನನ್ನು ನೋಡಿ ಬರಲಿ ಅಥವಾ ಕರೆದುಕೊಂಡು ಬರ್ತಾನ ಏನು ಮಾಡ್ತಾನ, ನಿಮಗೆ ಧೈರ್ಯ ಇದ್ದರೆ ಕಳುಹಿಸಿ ಅಂಥೇಳಿ ರಾಜನಲ್ಲಿ ಹೇಳ್ತಾಳೆ. ಬೇಡವೇನೆ, ನಾನು ಬೇಡ ಅಂತ ಹೇಳಿ ಹೇಳುವುದಿಲ್ಲ, ಅವನಿಗೆ ತಂದೆಯನ್ನು ಇಷ್ಟರವರೆಗೆ ನೋಡಲಿಲ್ಲ, ಆದ್ದರಿಂದಾಗಿ ನೋಡಿ ಬರಲಿ ಒಂದ್ಸಲ ಅಂಥೇಳಿ ಹೇಳ್ತಾಳೆ ಅವಳು. ರಾಹುಲ ಅಮ್ಮ ಎಷ್ಟು ಒಳ್ಳೆಯವಳಮ್ಮ ನೀನು, ಆಗ ರಾಹುಲ ಅವಳನ್ನು ಎಷ್ಟು ಒಳ್ಳೆಯವಳಮ್ಮ ನೀನು ನನಗೆ ಪರ್ಮಿಷನ್ ಕೊಟ್ಟಿಯಲ್ಲ ಹೋಗಲಿಕ್ಕೆ ಅಂಥೇಳಿ ರಾಹುಲ ಹೇಳ್ತಾನೆ. ಅಂಬಿಕೆ ನಡೆ ಹೋಗಿ ಅಣ್ಣನನ್ನು ಕರೆ ತರುವ. ತಾತ ನಾ ಹೋಗಿ ಬರಲೇ, ಅಮ್ಮಾಜಿ ನಾವು ಹೋಗಿ ಬರೋಣವೇನಮ್ಮ. ಆಗ ಅಂಬಿಕೆಯ ಜೊತೆ ಅವನು ಹೊರಡ್ತಾನೆ, ಯಾರು ರಾಹುಲ ಹೊರಡ್ತಾನೆ. ನಡೆ ಅಂಬಿಕೆ ಹೋಗಿ ಅವರನ್ನು ಕರೆದುಕೊಂಡು ಬರುವ, ಅಣ್ಣನನ್ನು ಕರೆದುಕೊಂಡು ಬರುವ. ತಾತ ಅಂದರೆ ರಾಜನಲ್ಲಿ, ತಾತ ನಾನು ಹೋಗಿ ಬರ್ತೇನೆ ಅಂಬಿಕೆಯ ಜೊತೆ ಹೋಗಿ ಬರ್ತೇನೆ ಅಂಥೇಳಿ ಅವರು ಏನು ಮಾಡ್ತಾರೆ ಇದು ಮಾಡ್ತಾರೆ. ಯಶೋಧರೆ ಆಹಾ ಏನು ಉತ್ಸಾಹವಿದು, ಅಪ್ಪಾಜಿ ಹೋಗಿ ಬಾ, ಅಣ್ಣಯ್ಯ ನನ್ನ ಮರೆಯದಿರಣ್ಣ, ನಿಮ್ಮಣ್ಣ ನಮ್ಮ ಮರೆತರು ನನ್ನ ಬದುಕೆಲ್ಲ ಬಯಲಾಯಿತು, ಅವರು ಬಿಟ್ಟಂತೆ ನೀನಿನ್ನ ಕೈ ಬಿಡಬೇಡ. ಏನು ಉತ್ಸಾಹ, ಅಪ್ಪನನ್ನು ನೋಡಲಿಕ್ಕೆ ಎಷ್ಟೊಂದು ಉತ್ಸಾಹದಿಂದ ಚೈತನ್ಯದಿಂದ ಕುಣಿತಾ ಇದ್ದಾನೆ, ಕರೆದುಕೊಂಡು ಬರ್ತೇನೆ ಅಂಥೇಳಿ ಬಹಳ ಒಂದು ಉತ್ಸಾಹದಿಂದ ಅವನು ಹೋಗ್ತಾ ಇದ್ದಾನೆ. ಆದ್ದರಿಂದಾಗಿ ಅವಳು ಹೇಳ್ತಾಳೆ, ಅಪ್ಪಾಜಿ ಹೋಗಿ ಬಾ, ಹೋಗಿ ಬಾ, ಬಹಳ ಜಾಗ್ರತೆಯಿಂದ ಹೋಗು, ಅಣ್ಣಯ್ಯ ನನ್ನ ಮರೆಯದಿರಣ್ಣ, ತಂದೆಯು ಸಿದ್ಧಾರ್ಥ ನನ್ನನ್ನು ಮರೆತ ಹಾಗೆ ನನ್ನನ್ನು ಈ ಒಂದು ಜೀವನವನ್ನು ನನ್ನ ಜೀವನವನ್ನೇ ಬಿಟ್ಟು ಹೋದಾಗೆ ನೀನು ಸಹ ಏನು ಮರೆಯದಿರಣ್ಣ, ನೀನು ಮರಿಬೇಡ ನನ್ನನ್ನು ಅಂಥೇಳಿ ಏನು ಮಾಡ್ತಾ, ನನ್ನ ಬದುಕೆಲ್ಲ ಬಯಲಾಯಿತು, ನನ್ನ ಬದುಕೇ ಏನು ಅತಂತ್ರವಾಗಿ ಹೋಗಿದೆ, ಅವನು ಬಿಟ್ಟು ಹೋಗಿ ನೀನು ಸಹ ಹಾಗೆ ಬಿಟ್ಟು ಹೋಗಬೇಡ ನನ್ನನ್ನು ಅಂಥೇಳಿ, ಅವರು ಬಿಟ್ಟಂತೆ ನೀನೆನ್ನ ಕೈ ಬಿಡಬೇಡ ಅಂಥೇಳಿ ಹೇಳ್ತಾಳೆ. ಹೋಗಿ ಬಾ, ಹೋಗಿ ಬಾ, ಅಂಬಿಕೆ ಜೊತೆಯಲ್ಲಿರು, ನನ್ನ ಮರೆಯದಿರು ಅಂಬಿಕೆಯಲ್ಲಿ ಸಹ ಹೇಳ್ತಾಳೆ, ಹೋಗಿ ಬಾ ಅವನ ಜೊತೆಯಲ್ಲೇ ಮಾತ್ರ ಇರಬೇಕು ಅಂಥೇಳಿ, ಜೊತೆಯಲ್ಲಿರು ನನ್ನ ಮರೆಯದಿರು, ಯಾವತ್ತು ಸಹ ನಮ್ಮನ್ನು ಮರಿಬೇಡಿ ಅಂಥೇಳಿ ಹೇಳ್ತಾಳೆ.
ಅಂಬಿಕೆ, ನನ್ನ ಆಣೆ ಮರೆಯುವೆನೆ ತಾಯಿ, ನನ್ನ ಆಣೆ ಯಾವತ್ತೂ ಸಹ ನಿಮ್ಮನ್ನು ಮರೆಯುವುದಿಲ್ಲ, ನಾವು ವಾಪಸ್ ಬರ್ತೇವೆ. ಅಣ್ಣನನ್ನು ನೋಡಿಕೊಂಡು, ಅಂದರೆ ಸಿದ್ಧಾರ್ಥನನ್ನು, ತಂದೆಯನ್ನು ನೋಡಿಕೊಂಡು ವಾಪಸ್ ಬರ್ತೇವೆ, ನಾವು ಯಾವತ್ತೂ ಸಹ ಮರೆಯುವುದಿಲ್ಲ ಅಂತ ಹೇಳಿ ಅವಳು ಅಂಬಿಕೆಯು ಸಹ ಹೇಳ್ತಾಳೆ. ಯಶೋಧರೆ, ಮರೆತರೂ ತಪ್ಪಲ್ಲ, ಅದು ನನ್ನ ವಿಧಿ ಎಂಬೆ. ಮರೆತರು ಯಶೋಧರೆ ಹೇಳ್ತಾರೆ, ಒಂದು ವೇಳೆ ನೀವು ಮರೆತರೂ ಸಹ, ಈ ಕಡೆ ಮುಖ ಹಾಕದಿದ್ರೂ ಸಹ, ಒಂದು ವೇಳೆ ಮರೆತು ಹೋಗಿ ಅಥವಾ ನೀವು ಬರದೆ ಹೋದರೂ ಸಹ, ಅದು ನನ್ನ ಹಣೆ ಬರಹ ಅಂತೇಳಿ ತಿಳ್ಕೊಳ್ತೇನೆ. ನನಗೆ ನಾನು ಎಲ್ಲರನ್ನು ಸಹ ಕಳೆದುಕೊಂಡು, ಹೇಗೆ ನಾನು ಈಗ ಸಿದ್ಧಾರ್ಥನೂ ಸಹ ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಆದ್ರಿಂದಾಗಿ ಎಲ್ಲವೂ ಸಹ ನನ್ನ ಹಣೆ ಬರಹ ಅಂತೇಳಿ ತಿಳ್ಕೊಳ್ತೇನೆ ಅಂಥೇಳಿ ಹೇಳ್ತಾಳೆ. ರಾಜ, ನಿನ್ನ ವಿಧಿ ಕೆಟ್ಟುದೆಂದೆಣಿಸದಿರು ಅಮ್ಮಾಜಿ. ನಿನ್ನ ಅರಸನೀಗ ಲೋಕಕ್ಕೆ ಪೂಜ್ಯನೆನಿಸಿಹನು. ಯಾವತ್ತು ಸಹ ನಿನ್ನ ಒಂದು ಹಣೆ ಬರಹ ಹಾಳಾಯಿತು, ನನ್ನ ವಿಧಿಯೇ ಸರಿಯಿಲ್ಲ ಅಂಥೇಳಿ ಯಾವತ್ತು ಸಹ ಎಣಿಸಬೇಡ ಅಮ್ಮಾಜಿ ಅಂಥೇಳಿ ರಾಜ ಹೇಳ್ತಾನೆ. ಯಾಕಂದರೆ ನಿನ್ನ ವಿಧಿ ಕೆಟ್ಟುದೆಂದೆಣಿಸದಿರು ಅಮ್ಮಾಜಿ. ನಿನ್ನ ಅರಸನೀಗ, ನಿನ್ನ ಅರಸ ಏನಾಗಿದ್ದಾನಂದರೆ ಇಡೀ ಲೋಕಕ್ಕೆ ಪೂಜ್ಯನೆನಿಸಿದ್ದಾನೆ. ಎಲ್ಲರೂ ಸಹ ಅವನಿಗೆ ಗೌರವದಿಂದ ಪೂಜಿಸಿ ನಮಸ್ಕರಿಸ್ತಾರೆ. ಅಂತಹ ಒಂದು ಒಳ್ಳೆಯ ಏನಾಗಿದ್ದಾನೆ ಅವನು, ಲೋಕಕ್ಕೆ ಪೂಜ್ಯನಾಗಿದ್ದಾನೆ ಅಂಥೇಳಿ ಹೇಳ್ತಾಳೆ. ರಾಜ್ಯವಾಳುವುದೆಂಬ ಕಿರಿಯ ಹಿರಿಮೆಯನು ಜಗದ ಜೀವಗಳ ಉದ್ದರಿಪ ಹಿರಿಮೆಯನು. ರಾಜ್ಯ ವಾಳುವುದೆಂಬ ಕಿರಿಯ ಹಿರಿಮೆಯನು, ಹಾಗೆ ಜಗದ ಜೀವಗಳ ಉದ್ದರಿಪ, ಜಗತ್ತಿನ ಜೀವಗಳನ್ನೇ ನಾನು ಉದ್ಧರಿಸ್ತೇನೆ ಅಂಥೇಳಿ ಅವನು ಹೊರಟಿದ್ದಾನೆ ಅಲ್ವಾ. ಅವನೇನು ಸಿದ್ಧಾರ್ಥ, ತಾನು ಜಗತ್ತಿನಲ್ಲಿ ಇರುವಂತಹ ಜಗತ್ತು ಬೇರೆ ಬೇರೆ ದುಃಖಗಳಿಂದ, ದುಃಖ ದುಮ್ಮಾನಗಳಿಂದ ತುಂಬಿದೆ. ಆಸೆಯೇ ದುಃಖಕ್ಕೆ ಮೂಲ. ಹಾಗೆಯೇ ಎಲ್ಲ ಜನರಿಗೆ ಕಷ್ಟ ಬರುವುದು ಯಾವುದರಿಂದಾಗಿ ಹೆಚ್ಚು? ಆಸೆಯು ಏನಾಗಿದೆ, ಅವರಿಗೆ ದುಃಖಕ್ಕೆ ಕಾರಣವಾಗಿದೆ, ಕಷ್ಟಕ್ಕೆ ಕಾರಣವಾಗಿದೆ. ಅದರಿಂದಾಗಿ ಅದೆಲ್ಲವನ್ನು ಸಹ ಮನವರಿಕೆ ಮಾಡಬೇಕು ಅಂತ ಹೇಳಿ ಅವನೇನು ಮಾಡಿದ್ದಾನೆ, ಹೊರಟಿದ್ದಾನೆ. ಜಗತ್ತಿನಲ್ಲಿರುವಂತಹ ಜೀವಗಳನ್ನು ಏನು ಮಾಡಬೇಕು, ನಾನು ಉದ್ಧರಿಸಬೇಕು ಅವರನ್ನು. ನಾನು ಹಿರಿಮೆಯನು ಅಳವಟ್ಟು ರಾಜ ಅಧಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂದಿಹನು. ರಾಜಾದಿರಾಜರು ಎಲ್ಲರೂ ಸಹ ಅವನಿಗೆ ಗೌರವ ಕೊಡುವ ಹಾಗೆ ಅಧಿರಾಜರು ಆ ವೃಂದ ಅಂದರೆ ಅವರ ಒಂದು ಗುಂಪೆ ಏನು ಮಾಡ್ತಿದೆ, ಅವರು ಓಲೈಸಿಕೊಳ್ಳುತ್ತಾ ಅವನಿಗೆ ಆ ಗೌರವವನ್ನು ಸೂಚಿಸುತ್ತಾ ಚಕ್ರಾಧಿಪತಿಯಂತೆ ನಿಂತಿಯನು. ಎಲ್ಲ ಆಳ್ವಿಕೆಯನ್ನು ನಡೆಸುವ ಹಾಗೆ ಅವನು ನಿಂತಿದ್ದಾನೆ. ಏಕೆ ಚಿಂತಿಸುವೆ, ಯಾಕೆ ಚಿಂತಿಸ್ತಾ ಇದ್ದೀಯ? ಅಷ್ಟು ಜಗತ್ತಿಗೆ ಅವನೇನಾಗಿದ್ದಾನೆ, ಆ ಗೌತಮ ಬುದ್ಧ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಸಹ ಅವನು ಯಾರು ಅಂತ ಹೇಳಿ ತಿಳಿದಿದೆ. ಅಂತಹ ಒಂದು ಅವನೇನು ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾನೆ, ಆದ್ರಿಂದಾಗಿ ನೀನು ಯಾವುದಕ್ಕೂ ಚಿಂತಿಸಬೇಡ ಅಂಥೇಳಿ ಹೇಳ್ತಾನೆ. ಏಕೆ ಚಿಂತಿಸುವೆ, ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀ ಅಂಥೇಳಿ. ಈ ಬಾಲಕನು ನಿನ್ನ ಈ 10 ವರ್ಷದ ತಪವ ಮೇಯ್ವೆತ್ತು ನಿನ್ನಾಣ್ಮನನ್ನು ಕರೆಯ ಹೊರಟಂತೆ ಹೊರಟಿಹನು. ಈ ಬಾಲಕನು ನೀನು 10 ವರ್ಷ ಏನು ಮಾಡಿದಿ, ತಪಸ್ಸು ಮಾಡಿದ ಹಾಗೆ ಮಾಡಿದಿ ಏನು, ಆ ಸಿದ್ಧಾರ್ಥನನ್ನು ಬಿಟ್ಟು ಹೋದಂದಿನಿಂದ ಏನು ಮಾಡಿದಿ ನೀನು, ತಪಸ್ಸಿನ ಸನ್ಯಾಸಿಯಂತೆ ನೀನು ಸಹ ಜೀವನ ನಡೆಸಿದೆ, ಅವನನ್ನು ಆಡಿ ಬೆಳೆಸಿದ್ದಿ, ಅವನಿಗೆಲ್ಲ ಬೇಕಾದ ಹಾಗೆ ಅವನನ್ನು ಏನು ಮಾಡಿದ್ದಿ, ಅವನಿಗೇನಿಲ್ಲ ಅವನ ಆಸೆ ಆಕಾಂಕ್ಷೆಗಳಿದೆಲ್ಲವನ್ನು ಸಹ ಪೂರೈಸಿಕೊಂಡು ಅವನನ್ನು ದೊಡ್ಡವನನ್ನಾಗಿ ತಪಸ್ಸಿನ ಹಾಗೆ ಅವನನ್ನು ಬೆಳೆಸಿದ್ದಿ. ಆದ್ದರಿಂದಾಗಿ ಅವನೇನು ಮಾಡಿದನೀಗ, ನಿನ್ನ ಆಣ್ಮ ನಿನ್ನ ಒಂದು ಒಡೆಯನನ್ನು ಕರೆದುಕೊಂಡು ಬರ್ತೇನೆ ಅಂತ ಹೇಳಿ ಹೊರಟಿದ್ದಾನೆ. ಆದ್ದರಿಂದ ವಿಧಿಯರಿತು ನಡೆಯುವ ಹವನದಲ್ಲಿ ಉದ್ಗಾತ್ರಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರ. ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರ ದೇವರನ್ನು ತರುವಂತೆ ನಮ್ಮ ಈ ಬಾಲಕನು ನಮ್ಮ ಸಿದ್ಧಾರ್ಥನನ್ನು ಬಿಡದೆಯೇ ತಂದೆಯೇ ತಹನು. ನಿನ್ನಾಣ್ಮನನ್ನು ಯಾರು ಕರೆಯಲಿಕ್ಕೆ ಹೊರಟಿದ್ದಾರೆ, ಆಣ್ಮ ಒಡೆಯನನ್ನು ಈ ಬಾಲಕನು ಹೇಗೆ ಹೊರಟಿದಾನಂದ್ರೆ, ವಿಧಿ ಅರಿತು ನಡೆವ ಹವನದಲ್ಲಿ, ಈ ಹೋಮದಲ್ಲಿ ವಿಧಿ ಅರಿತು ನಡೆವ ಹವನ ಅಂದರೆ ಹೋಮದಲ್ಲಿ ಉದ್ಗಾತ್ರಗಳಂದರೆ ಆ ಒಂದು ಮಂತ್ರವನ್ನು ಹೇಳುವಂತಹ ಜನರು. ಉದ್ಗಾತ್ರಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರ ದೇವರನ್ನು ತರುವಂತೆ. ಆ ಹವನದಲ್ಲಿ ಏನು ಮಾಡಿದರೆ ಆ ಮಂತ್ರವನ್ನು ಹೇಳುವವರು, ವೇದ ಮಂತ್ರಗಳನ್ನು ಹೇಳುವವರು ಏನು ಮಾಡ್ತಾರೆ, ದೇವರನ್ನು ಹಿಡಿದು ಆ ಮಂತ್ರದ ಒಂದು ಶಕ್ತಿಯಿಂದಲೇ ಯಾವ ರೀತಿ ದೇವರನ್ನು ಹಿಡಿದು ತರುತ್ತಾರೋ ಅದೇ ರೀತಿ ಇವನು ಸಿದ್ಧಾರ್ಥನು ಸಹ, ನಾನು ಬಿಡದೆ ಆ ಆಣ್ಮನನ್ನು ನಿನ್ನ ಒಡೆಯನು ತಂದೆ ಕರೆದೇ ಕರೆಯುತ್ತೇನೆ
ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಹೊರಟಿದ್ದಾನೆ. ಯಾವ ರೀತಿ ಹೋಮ ಹವನದಲ್ಲಿ ಮಂತ್ರವನ್ನು ಹೇಳ್ತಾರೋ, ಮಂತ್ರವನ್ನು ಹೇಳಿ ದೇವತೆಗಳು ಬರುವ ಹಾಗೆ ಅವರ ಮಂತ್ರಕ್ಕೆ ಅಷ್ಟು ಒಂದು ಶಕ್ತಿ ಇದೆ. ಅದೇ ರೀತಿ ಆಣ್ಮನನ್ನು ಅಂದ್ರೆ ಒಡೆಯನನ್ನು ಸಿದ್ಧಾರ್ಥನನ್ನು ಕರೆದುಕೊಂಡು ಬಂದೇ ಬರ್ತೇನೆ ಅಂತ ಹೇಳಿ ಯಾರು ಹೊರಟಿದ್ದಾರೆ? ಈಗ ರಾಹುಲ ಹೊರಟಿದ್ದಾನೆ ಅಂತ ಹೇಳಿ ಹೇಳ್ತಾನೆ. ಬಾ ನನ್ನ ಅಣ್ಣಯ್ಯ, ತಾಯಿಗೆ ಅಭಿವಂದಿಸು. ಬಾ ನನ್ನ ಅಣ್ಣಯ್ಯ, ತಾಯಿಗೆ ತಾಯಿಯ ಒಂದು ಆಶೀರ್ವಾದವನ್ನು ಪಡಿ, ಆನಂತರ ಹೊರಡು ಅಂತ ಹೇಳಿ ಹೇಳ್ತಾನೆ ರಾಜ. ಬಹು ಹಿರಿಯ ಜೀವವಯ್ಯ ನಿನ್ನ ತಾಯಿಯದು, ಬಹು ಹಿರಿಯ ತಪ ಪುಣ್ಯ. ಬೀಳ್ಕೊಳ್ಳುವ ಮೊದಲಲ್ಲಿ ಹರಕೆಯನ್ನು ಕೊಡು, ಇಲ್ಲಿ ಬಾ ಒಮ್ಮೆ ವಂದಿಸು. ಬಹು ಹಿರಿಯ ತಪ ಪುಣ್ಯ, ಅವರದು ತುಂಬಾ ಹಿರಿಯ ಜೀವ, ಆದ್ರಿಂದಾಗಿ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ಜೀವನದಲ್ಲಿ ತುಂಬಾ ಉತ್ತಮ. ಆದ್ರಿಂದಾಗಿ ನಾವು ಸಹ ಹಾಗೆ ಏನ್ ಮಾಡಬೇಕು, ಆ ತಂದೆ ತಾಯಿಗಳಿಗೂ ಇರ್ಬೋದು ಅಥವಾ ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಗೌರವವನ್ನು ಕೊಡುವಂಥದ್ದು, ಅದೇ ರೀತಿ ಆಶೀರ್ವಾದವನ್ನು ಪಡೆಯುವಂಥದ್ದು, ಇದು ತಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ಆದ್ರಿಂದಾಗಿ ನೀನು ಸಹ ಏನ್ ಮಾಡುವು, ನಿನ್ನ ತಾಯಿಯು ಒಬ್ಬ ಹಿರಿಯ ಜೀವವಾಗಿದ್ದಾರೆ, ಆದ್ರಿಂದಾಗಿ ಅವರಿಗೆ ನಮಸ್ಕರಿಸು ಅಂತ ಹೇಳಿ ಯಾರು ಹೇಳ್ತಾರೆ, ರಾಜ ಹೇಳ್ತಾನೆ. ಹರಕೆಯನ್ನು ಕೊಡು, ಇಲ್ಲಿ ಬಾ ಒಮ್ಮೆ ವಂದಿಸು. ನೀನು ಆ ಒಂದು ತಾಯಿಗೆ ವಂದಿಸು ಬಾ ಅಂತ ಹೇಳಿ ಹೇಳಿ, ತಾಯಿ ತಂದೆಗಳ ಪುಣ್ಯ ನಿನ್ನಲ್ಲಿ ಫಲಿಸಲಿ. ಅವರಲ್ಲಿ ಏನು ಪುಣ್ಯ, ಅವರು ತಪಸ್ಸಿನಿಂದ ಏನು ಪುಣ್ಯವನ್ನು ಪಡೆದಿದ್ದಾರ, ಅದೆಲ್ಲ ಪುಣ್ಯವು ಸಹ ನಿಂಗೆ ಸಹ ಬರಲಿ. ಒಂದು ಸಲ ಅವರಿಗೆ ಏನ್ ಮಾಡು, ನಮಸ್ಕರಿಸು, ಆಶೀರ್ವಾದ ಪಡಿ ಅಂತ ಹೇಳಿ ಯಾರು ಹೇಳುವಂಥದ್ದು, ರಾಜ ರಾಹುಲನಲ್ಲಿ ಹೇಳ್ತಾನೆ. ಸಿದ್ಧಾರ್ಥನನ್ನು ಕರೆದು ಸಹ ಕಾರ್ಯದಲ್ಲಿ ನೀನು ಸಿದ್ಧಾರ್ಥನಪ್ಪಂತೆ ದೇವರ್ ಕಡೆ ಸಗಲಿ. ಅಂದ್ರೆ ಸಿದ್ಧಾರ್ಥನು ಕರೆದು ತರುವಂತಹ ಒಂದು ಕಾರ್ಯದಲ್ಲಿ ಏನಾಗ್ಲಿ, ನಿಂಗೆ ಜಯಶಾಲಿ ಆಗ್ಲಿ, ಅದು ಸಹ ಸಿದ್ಧತೆ, ಸಿದ್ಧಾರ್ಥನಪ್ಪಂತೆ. ಅದು ಯಾವ ರೀತಿ ನಿಂಗೆ ಜಯವಾಗ್ಲಿ, ಅದರ ಆ ಕಾರ್ಯದಲ್ಲಿಯೂ ಸಹ ಏನಾಗು, ನೀನು ಜಯಶಾಲಿಯಾಗು ಅಂತ ಹೇಳಿ ಆಶೀರ್ವಾದವನ್ನು ತಾಯಿ ಮಾಡ್ತಾಳೆ. ರಾಹುಲನು ಇವರಿಗೆ ನಮಿಸುವನು ತೆರೆ ಬೀಳುವುದು. ಅಲ್ಲಿ ಏನಾಗ್ತಿದ್ದು, ನಾಟಕ, ಅದರಿಂದಾಗಿ ತೆರೆ ಹಾಕು, ತೆರೆ ಅಂದ್ರೆ ಅಲ್ಲಿ ಇರುವಂತಹ ಒಂದು ತೆರೆಯನ್ನು ಎಳೆಯುವುದು. ನೀವು ನೋಡಿರ್ಬೋದು ನಮ್ಮ ಶಾಲೆಯ ಒಂದು ಸ್ಕೂಲ್ ಡೇ ಅಥವಾ ಶಾಲಾ ವಾರ್ಷಿಕೋತ್ಸವದಲ್ಲಿ ಆ ಡ್ಯಾನ್ಸ್ ಮುಗ್ಧಗುಳೆ, ನೃತ್ಯ ಮುಗ್ಧಗುಳೆ ಏನ್ ಮಾಡ್ತೇವೆ, ಅಲ್ಲಿ ತೆರೆಯನ್ನು ಹಾಕುವಂಥದ್ದು. ಆ ರೀತಿಯಾಗಿ ಅಲ್ಲೇನಾಗ್ತದೆ, ರಾಹುಲನು ಇವರಿಗೆಲ್ಲರಿಗೆ ನಮಸ್ಕರಿಸ್ತಾನೆ, ಆನಂತರ ಅಲ್ಲಿ ತೆರೆಯನ್ನು ಹಾಕ್ತಾರೆ. ಈ ರೀತಿಯಾಗಿ ಏನು ಯಶೋಧರೆ ಎನ್ನುವಂತಹ ಪಾಠದಲ್ಲಿ ಯಾವ ರೀತಿ ಆ ಒಂದು ಯಶೋಧರೆಯು ಕನಸನ್ನು ಬೇಡದ ಒಂದು ಕನಸನ್ನು ಕಂಡು ಇನ್ನೂ ಏನು ಘಟನೆ ನಡೀತದೋ ಎನ್ನುವಂತಹದ್ದನ್ನು ಆಲೋಚನೆ ಮಾಡ್ತಾಳೆ. ಆ ಕೂಡಲೇ ಏನಾಗ್ತದೆ, ಅಲ್ಲಿಗೆ ರಾಹುಲ ಬರ್ತಾನೆ. ರಾಹುಲನು ಬಂದು ತಾನು ಅಪ್ಪನನ್ನು ಕರೆದುಕೊಂಡು ಬರಲಿಕ್ಕೆ ಕಾಡಿಗೆ ಹೋಗ್ತೇನೆ ಎನ್ನುವಂತಹ ಒಂದು ಇದನ್ನು ವಿಷಯವನ್ನು ಹೇಳ್ತಾನೆ. ಆಗ ಅವಳಿಗೆ ಗೊತ್ತಾಗ್ತದೆ, ತಾನು ಏನು ಕನಸು ಕಂಡದ್ದು ನಿಜವಾಯಿತು, ಹುಲಿಯು ಬಂದು ತನ್ನ ಜೀವವನ್ನು ಕೇಳಿತು ಕನಸಿನಲ್ಲಿ. ಅದೇ ರೀತಿ ಇಲ್ಲಿ ಸಹ ನನ್ನ ಜೀವ ಏನಾಗ್ತಾ ಇದೆ, ಮಗ ಅಂದ್ರೆ ಅವಳಿಗೆ ಜೀವ, ಅದರಿಂದಾಗಿ ನನ್ನ ಜೀವವು ಹೋಗ್ತಾ ಇದೆ, ಅದೇ ರೀತಿ ಆಯಿತು ಕನಸಿನ, ಅದೇ ರೀತಿ ಆಯಿತು ಅಂತ ಹೇಳಿ ರಾಜನಲ್ಲಿ ಏನು ಅಪ್ಪಣೆಯನ್ನು ಕೇಳಿಕೊಂಡು ಅವನೇನು ಮಾಡ್ತಾನೆ, ಕಾಡಿಗೆ ಹೊರಡ್ತಾನೆ. ಈ ರೀತಿ ಇದರಲ್ಲಿ ಇರುವಂತಹ ಕತೆ. ನೆಕ್ಸ್ಟ್ ನೋಡಿ, ಸೈದ್ಧಾಂತಿಕ ಭಾಷಾಭ್ಯಾಸ ಪುಟ ಸಂಖ್ಯೆ 63, ಲಿಂಗ ವಚನ ಮತ್ತು ವಾಕ್ಯಗಳ ಪರಿಚಯಾತ್ಮಕ ವಿವರ. ಲಿಂಗಗಳು. ಶ್ಯಾಮ ಗಿರೀಶನಿಗೆ ಬುದ್ಧಿ ಹೇಳಿದನು, ಗೌರಿ ತನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು. ಆಡು ಸೊಪ್ಪನ್ನು ತಿನ್ನುತ್ತದೆ, ಮೊದಲ ವಾಕ್ಯದಲ್ಲಿರುವ ಶ್ಯಾಮ ಗಿರೀಶ ಪದಗಳು ಗಂಡಸರಿಗೂ, ಗೌರಿ ತಂಗಿ ಪದಗಳು ಹೆಂಗಸರಿಗೂ, ಆಡು ಸೊಪ್ಪು ಪದಗಳು ಗಂಡಸು ಅಲ್ಲದ ಹೆಂಗಸು ಅಲ್ಲದ ಬೇರೆ ಯಾವುದಕ್ಕೂ ಸಂಬಂಧಿಸಿದ್ದೆಂದು ತಿಳಿಯುತ್ತದೆ. ಗಂಡಸು ಎಂಬ ಅರ್ಥ ನೀಡುವ ಪದಗಳನ್ನು ಪುಲ್ಲಿಂಗ ಎಂತಲೂ, ಹೆಂಗಸು ಎಂಬ ಅರ್ಥ ನೀಡುವ ಪದಗಳನ್ನು ಸ್ತ್ರೀಲಿಂಗ ಎಂತಲೂ, ಗಂಡಸು ಎಂಬ ಅರ್ಥವನ್ನು ಹೆಂಗಸು ಎಂಬ ಅರ್ಥವನ್ನು ನೀಡದ ಪದಗಳನ್ನು ನಪುಂಸಕಲಿಂಗ ಅಂತ ಹೇಳಿ ಕರಿತೇವೆ. ನಾವು ಲಿಂಗಗಳಲ್ಲಿ ಎಷ್ಟು ವಿಧ, 3 ವಿಧ ಇದೆ, ಏನಿಲ್ಲ, ಸ್ತ್ರೀಲಿಂಗ, ಅದೇ ರೀತಿ ಪುಲ್ಲಿಂಗ, ನಪುಂಸಕ ಲಿಂಗ ಅಂತ ಹೇಳಿ 3 ವಿಧ ಇದೆ, ಸ್ತ್ರೀಲಿಂಗ, ಪುಲ್ಲಿಂಗ, ಅದೇ ರೀತಿ ನಪುಂಸಕ ಲಿಂಗ.
ಮೊದಲ ವಾಕ್ಯದಲ್ಲಿರುವ ಶ್ಯಾಮ ಗಿರೀಶ ಪದಗಳು ಗಂಡಸರಿಗೂ, ಗೌರಿ ತಂಗಿ ಪದಗಳು ಹೆಂಗಸರಿಗೂ. ಶ್ಯಾಮ ಗಿರೀಶನಿಗೆ ಬುದ್ಧಿ ಹೇಳಿದಳು. ಶ್ಯಾಮ ಗಿರೀಶ ಎಂಬುದೇನು ಯಾವುದಕ್ಕೆ ಪುಲ್ಲಿಂಗ್ ಆಗ್ತದೆ ಅಲ್ವಾ, ಈ ಗಿರೀಶ ಗಂಡಸರಿಗೂ, ಹಾಗೂ ಗೌರಿ ತಂಗಿ ಪದಗಳು ಹೆಂಗಸರಿಗೂ, ಆಡು ಸೊಪ್ಪು ಪದಗಳು ಗಂಡಸು ಅಲ್ಲದ ಹೆಂಗಸು ಅಲ್ಲದ ಬೇರೆ ಯಾವುದಕ್ಕೂ ಸಂಬಂಧಿಸಿದೆ ಎಂದು ತಿಳಿಯುತ್ತದೆ. ಗಂಡಸು ಎಂಬ ಅರ್ಥ ನೀಡುವ ಪದಗಳನ್ನು ನಾವು ಏನು ಕರಿತೇವೆ, ಗಂಡಸು ಎಂಬ ಪದದ ಅರ್ಥವನ್ನು ನೀಡುವುದಕ್ಕೆ ನಾವು ಪುಲ್ಲಿಂಗ ಅಂಥೇಳಿ ಕರಿತೇವೆ. ಈಗ ಉದಾಹರಣೆಗೆ ಅಲ್ಲಿ ಶ್ಯಾಮ ಮತ್ತು ಶ್ಯಾಮ ಮತ್ತು ಗಿರೀಶ ನಮಗೆ ನೋಡುವಾಗಲೇ ಅದೇನಾಗ್ತದೆ, ಅಲ್ಲಿ ಗಂಡಸು ಎಂಬ ಅರ್ಥ ಸೂಚಿಸ, ಈಗ ಹುಡುಗ ಇದೆಲ್ಲವೂ ಸಹ ಏನಾಗ್ತದೆ ಇಲ್ಲಿ ಸ್ತ್ರೀಲಿಂಗ ಹೆಂಗಸು ಎಂಬ ಅರ್ಥವನ್ನು ಸೂಚಿಸುವಂಥದ್ದು. ಹುಡುಗಿ ಸೀತಾ ಈ ರೀತಿಯಾಗಿ ಹೆಂಗಸು ಎಂಬ, ಅದೇ ರೀತಿ ಗಂಡಸು ಅಥವಾ ಹೆಂಗಸು ಎಂಬ ಅರ್ಥವನ್ನು, ಗಂಡಸು ಹಾಗೂ ಹೆಂಗಸು ಎಂಬ ಅರ್ಥವನ್ನು ನೀಡದ ಏನು ಪದಗಳನ್ನು ನಾವು ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ಇದು ಗಂಡಸು ಅಲ್ಲ ಅಥವಾ ಹೆಂಗಸು ಅಲ್ಲ. ಈಗ ಮಗು, ಕರು, ಪುಸ್ತಕ, ಮೇಜು ಇದನ್ನು ನಾವು ಗಂಡಸು ಅಥವಾ ಹೆಂಗಸು ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ನಪುಂಸಕ ಗಂಡಸು ಅಲ್ಲದ ಹೆಂಗಸು ಅಲ್ಲದಕ್ಕೆ ನಾವು ಏನು ಕರಿತೇವೆ, ನಪುಂಸಕ ಲಿಂಗ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಇರುವಂಥದ್ದು ವಚನಗಳು. ಹೀಗೆ ಈ ಲಿಂಗಗಳು, ಲಿಂಗಗಳಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ ಹಾಗೆಯೇ ನಪುಂಸಕ ಲಿಂಗ ಅಂಥೇಳಿ ಮೂರು ವಿಧ. ಸ್ತ್ರೀಲಿಂಗ ಅಂದರೆ ಏನು, ಹೆಂಗಸು ಎಂಬ ಅರ್ಥವನ್ನು ಸೂಚಿಸುವಂತಹ ಪದಕ್ಕೆ ನಾವು ಏನು ಕರಿತೇವೆ, ಸ್ತ್ರೀಲಿಂಗ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಪುಲ್ಲಿಂಗ ಅಂದರೆ ಗಂಡಸು ಎಂಬ ಅರ್ಥವನ್ನು ಸೂಚಿಸುವಂತಹ ಪದಕ್ಕೆ ನಾವು ಪುಲ್ಲಿಂಗ ಅಂತ ಹೇಳಿ. ಅದೇ ರೀತಿ ನಪುಂಸಕ ಲಿಂಗ ಅಂದರೆ ಅಲ್ಲಿ ಗಂಡಸು ಅಲ್ಲ ಅಥವಾ ಹೆಂಗಸು ಅಲ್ಲ ಎಂಬ ಅರ್ಥವನ್ನು ಸೂಚಿಸುವಂತಹ ಪದಕ್ಕೆ ನಾವೇನು ಕರಿತೇವೆ, ನಪುಂಸಕ ಲಿಂಗ ಅಂಥೇಳಿ ಕರಿತೇವೆ. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ಯಶೋಧರೆ ಎನ್ನುವಂತಹ ಪಾಠದ ವಿಷಯ ವಿಸ್ತರಣೆ ಹಾಗೂ ಲಿಂಗಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.